ಗೆಳೆಯರೇ, ಈಗ ಏಪ್ರಿಲ್ 1, 2020 ಎಲ್ಲ ಟೆಲಿಕಾಂ ಕಂಪನಿಗಳಂದ್ರೆ ಏರ್ಟೆಲ್, ಐಡಿಯಾ, ವೋಡಾಫೋನ್, BSNL ಮತ್ತು ಜಿಯೋ ಕಡೆಯಿಂದ ತಮ್ಮ ಪ್ಲಾನ್ಗಳನ್ನು ಮತ್ತು ತಮ್ಮ ಪ್ಲಾನ್ಗಳ ಬೆಲೆಗಳನ್ನು ಜಾಸ್ತಿ ಮಾಡಲಿದ್ದಾರೆ ಗೆಳೆಯರೇ. ಹಾಗಳೆಯರೇ, ಯಾಕಂದ್ರೆ ಈಗ ಐಡಿಯಾ ಮತ್ತು ವೋಡಾಫೋನ್ ಗೌರ್ಮೆಂಟ್ಗೆ ಒಂದು ಲೆಟರ್ ಅನ್ನು ಬರೆದಿದೆ ಮತ್ತು ಆ ಒಂದು ಲೆಟರ್ ನ ಪ್ರಕಾರ ಈಗ ಎಲ್ಲ ಒಂದು ಟೆಲಿಕಾಂ ಆಪರೇಟರ್ ಗಳ ಫ್ಲೋರ್ ಪ್ಲೇಸ್ ಒಂದೇ ಆಗಿರ್ಬೇಕಂದ್ರೆ ಎಲ್ಲ ಪ್ಲಾನ್ಗಳ ಬೆಲೆ ಒಂದೇ ರೀತಿ ಆಗಿರಬೇಕಂತ ಕೇಳಿಕೊಳ್ತಾ ಇದೆ ಐಡಿಯಾ ವೋಡಾಫೋನ್. ಮತ್ತು ಐಡಿಯಾ ವೋಡಾಫೋನ್ ಆ ಒಂದು ಲೆಟರ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯವನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಅದೇನಪ್ಪ ಅಂತಂದ್ರೆ, ಈಗ ನಾವು ಕೊಡುವ ಪ್ಲಾನ್ಸ್ ಗಳ ಬೆಲೆಗಳಲ್ಲಿ 8% ನಷ್ಟು ಈಗ ಜಾಸ್ತಿ ಮಾಡಬೇಕಂತ ಕೂಡ ಕೇಳ್ತಾ ಇದ್ದಾರೆ ಗೆಳೆಯರೇ. ಹಾಗಾದ್ರೆ ಈಗಿನ ಪ್ಲಾನ್ ಗಳಲ್ಲಿ ಇನ್ನೂ 8% ನಷ್ಟು ಜಾಸ್ತಿ ಆದ್ರೆ ನಿಮ್ಗೆ ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ ಮತ್ತು ಗೌರ್ಮೆಂಟ್ ನ ಈ ಒಂದು ರೂಲ್ಸ್ ಅಪ್ಲೈ ಆದ್ರೆ ನಿಮ್ಗೆ ಏನೇನೆಲ್ಲ ನಷ್ಟವಾಗುತ್ತೆ ಮತ್ತು ನೀವು ಏನೇನೆಲ್ಲ ಮಾಡಬಹುದು ಎಲ್ಲವನ್ನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೆ ಈ ಒಂದು ವಿಡಿಯೋನ ಮುಗಿದ ತನಕ ಮತ್ತು ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಮತ್ತು ಹಾಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಯಾವ ಒಂದು ಸಿಮ್ ಯೂಸ್ ಮಾಡ್ತಾ ಇದ್ರೆ ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಲಗಡೆ ಬರೋ ಒಂದು ಗಂಟೆಯನ್ನು ಕೂಡ ಒತ್ತಿ. ಹಾಗಳೆಯರೆ, ಈಗ ಐಡಿಯಾ ಮತ್ತು ವೋಡಾಫೋನ್ ಭಾರತದ ಗೌರ್ಮೆಂಟ್ಗೆ ಒಂದು ಲೆಟರನ್ನು ಬರೆದಿದ್ದಾರೆ ಮತ್ತು ಆ ಒಂದು ಲೆಟರ್ನ ಪ್ರಕಾರ ಈಗ ಎಲ್ಲರ ರೀತಿಯ ಒಂದು ಫ್ಲೋರ್ ಪ್ರೈಸನ್ನು ಫಿಕ್ಸ್ ಮಾಡಬೇಕಂದ್ರೆ ಅಂದರೆ ಎಲ್ಲ ಟೆಲಿಕಾಂ ಕಂಪನಿಗಳು ಈಗ ಸೇಮ್ ಒಂದೇ ರೀತಿಯ ಪ್ರೈಸ್ ಮತ್ತು ಒಂದೇ ರೀತಿಯ ಆಫರ್ಸ್ಗಳನ್ನು ಕೊಡಬೇಕಂತ ಕೇಳಿಕೊಳ್ತಾ ಇದೆ. ಮತ್ತೆ ಈ ಒಂದು ಆಫರ್ 1 ಏಪ್ರಿಲ್ 2020 ಸ್ಟಾರ್ಟ್ ಮಾಡಬೇಕಂತ ಕೇಳಿಕೊಳ್ತಾ ಇದೆ ಐಡಿಯಾ ವೋಡಾಫೋನ್. ಮತ್ತು ಈಗ ಐಡಿಯಾ ವೋಡಾಫೋನ್ ಹೇಳಿದ ರೀತಿಯಲ್ಲಿ ತಮ್ಮ ಒಂದು ಪ್ಲಾನ್ ಗಳನ್ನು ಈಕ್ವಲ್ ಆಗಿ ಮಾಡಿ ಮತ್ತು ಫ್ಲೋರ್ ಪ್ರೈಸ್ ಅನ್ನು ತನ್ನಿ ಅದು ಗೌರ್ಮೆಂಟ್ ಏನಾದರೂ ಈ ಒಂದು ರೂಲ್ಸ್ ನ ಪಾಸ್ ಮಾಡಿದರೆ ನಿಮ್ಗೆ ಇದರಿಂದ ತುಂಬಾನೇ ಲಾಸ್ ಆಗುತ್ತೆ ಗೆಳೆಯರೆ. ಈಗ ಐಡಿಯಾ ವೋಡಾಫೋನ್ ಈ ಒಂದು ರೂಲ್ಸ್ ನ ಯಾಕೆ ತರಬೇಕಂತ ಕೇಳ್ಕೊಳ್ತಾ ಇದೆ ಅಂತಂದ್ರೆ, ಐಡಿಯಾ ವೋಡಾಫೋನ್ ಈಗ ಭಾರತದಲ್ಲಿ ತಮ್ಮ ಒಂದು ಪ್ಲೇಸ್ಮೆಂಟ್ ಈಗ ಅಷ್ಟು ಚೆನ್ನಾಗಿಲ್ಲ ಮತ್ತು ಈಗ ಭಾರತದಲ್ಲಿ ಐಡಿಯಾ ಮತ್ತು ವೋಡಾಫೋನ್ ನ ಸರ್ವಿಸ್ ಯಾವಾಗ ಬೇಕಾದ್ರೂ ಬಂದಾಗಬಹುದು. ಯಾಕಂದ್ರೆ ಈಗ ಇವರ ಮೇಲಿನ ಒಂದು AGR ಟ್ಯಾಕ್ಸ್ ಒಂದು ಹಣ ತುಂಬಾನೇ ಜಾಸ್ತಿ ಇದೆ ಗೆಳೆಯರೆ. ಈಗ ಇದನ್ನು ಮುಂದೆ ಇಟ್ಕೊಂಡು ಐಡಿಯಾ ಮತ್ತು ವೋಡಾಫೋನ್ ಗೌರ್ಮೆಂಟ್ಗೆ ಈ ಒಂದು ಲೆಟರ್ ಅನ್ನು ಬರೆದಿದೆ ಮತ್ತು ಈ ಒಂದು ಲೆಟರ್ ನ ಪ್ರಕಾರ ಎಲ್ಲ ಒಂದು ಫ್ಲೋರ್ ಪ್ರೈಸ್ ಒಂದೇ ಮಾಡಿ ಇದರಿಂದ ಬರುವ ಒಂದು ಹಣವನ್ನು ಐಡಿಯಾ ವೋಡಾಫೋನ್ ಟ್ಯಾಕ್ಸ್ ನ ಒಂದು ಫಂಡ್ ಗೆ ಕೊಡಬೇಕಂತ ಯೋಚನೆ ಮಾಡ್ತಾ ಇದೆ. ಮತ್ತು ಅದೇ ರೀತಿಯಲ್ಲಿ ಐಡಿಯಾ ವೋಡಾಫೋನ್ ತಮ್ಮ ಒಂದು ಸರ್ವಿಸ್ ಗಳನ್ನು ಕಂಟಿನ್ಯೂ ಆಗಿ ಭಾರತದಲ್ಲಿ ಇಟ್ಟುಕೊಳ್ಳಕ್ಕೆ ಈ ಒಂದು ಲೆಟರ್ ಅನ್ನು ಬರ್ತಾ ಇದೆ. ಮತ್ತು ಈಗ ಐಡಿಯಾ ವೋಡಾಫೋನ್ ಹೇಳೋ ಪ್ರಕಾರ ನಾವು ನಮ್ಮ ಒಂದು ಡೈಲಿ ಇಂಟರ್ನೆಟ್ ಈಗ 1 GB ಗೆ ನಾವು ಏನಿಲ್ಲ ಅಂದ್ರೂ 3-4 ರೂಪಾಯಿ ಮಾತ್ರ ಕೊಡ್ತಾ ಇದೀವಿ. ಈಗ ಆ ಒಂದು ಹಣವನ್ನು ತುಂಬಾನೇ ಜಾಸ್ತಿ ಮಾಡಬೇಕು. ಈಗ ಏನಿಲ್ಲಪ್ಪ ಅಂತಂದ್ರು 1 GB ಗೆ 15 ರೂಪಾಯಿ ಹಾಗೆ ಚಾರ್ಜ್ ಮಾಡಿ ಅಂತ ಐಡಿಯಾ ವೋಡಾಫೋನ್ ಕೇಳಿಕೊಡ್ತಾ ಇದೆ ಗೆಳೆಯರೇ. ಮತ್ತು ಅಷ್ಟೇ ಅಲ್ಲದೆ ಕಾಲಿಂಗಿಗೆ ಈಗ 35 ರೂಪಾಯಿ ಎಕ್ಸ್ಟ್ರಾ ಒಂದು ಹಣವನ್ನು ಕೇಳಬೇಕಂತ ಕೂಡ ಕೇಳ್ತಾ ಇದೆ ಗೆಳೆಯರೇ. ಮತ್ತು ಇದರ ಜೊತೆಗೆ ಕಾಲಿಂಗ್ ನಲ್ಲಿ ಇನ್ನೊಂದು ಚೇಂಜಸ್ ಕೂಡ ಕೇಳಿದ್ದಾರೆ. ಅದೇನಪ್ಪ ಅಂತಂದ್ರೆ, ಈಗ ಎಲ್ಲ ಟೆಲಿಕಾಂ ಆಪರೇಟರ್ ಗಳು 1 ನಿಮಿಷಕ್ಕೆ 6 ಪೈಸೆ ಆಗಿ ಚಾರ್ಜಸ್ ಅನ್ನು ಅಪ್ಲೈ ಮಾಡಬೇಕು, ಯಾರು ಫ್ರೀ ಕಾಲಿಂಗ್ ಕೊಡಂಗಿಲ್ಲ ಅಂತ ಹೇಳಿ ಕೂಡ ಕೇಳ್ತಾ ಇದಾರೆ ಗೆಳೆಯರೇ. ಮತ್ತು ಈಗ ಐಡಿಯಾ ವೋಡಾಫೋನ್ ಕಡೆಯಿಂದ ಇನ್ನೊಂದು ಮಾತು ಕೂಡ ಹೇಳಿದ್ದಾರೆ ಗೆಳೆಯರೇ. ಅದೇನಪ್ಪ ಅಂತಂದ್ರೆ, ಈಗ ಮಿನಿಮಮ್ ರೀಚಾರ್ಜ್ ಪ್ಲಾನ್ 50 ರೂಪಾಯಿ ಇದೆ. ಅಂದ್ರೆ ನಿಮ್ಗೆ 50 ರೂಪಾಯಿಲಿ ಇಂತಿಷ್ಟು ಡಾಟಾ, ಇಂತಿಷ್ಟು SMS ಮತ್ತು ಇಂತಿಷ್ಟು ವ್ಯಾಲಿಡಿಟಿ ಅಂತ ಕೊಡ್ತಾ ಇದ್ರಲ್ಲ, ಈಗ ಆ ಒಂದು ಪ್ಲಾನ್ ಅನ್ನು ಇನ್ನೂ ಜಾಸ್ತಿ ಮಾಡಬೇಕಂತ ಕೇಳಿಕೊಳ್ತಾ ಇದಾರೆ ಗೆಳೆಯರೇ. ಈಗ 50 ರೂಪಾಯಿ ಅಲ್ಲ, ನೀವು 80 ರೂಪಾಯಿ ಪ್ರತಿ ತಿಂಗಳು ಕೊಡಬೇಕಂತ ಕೂಡ ಕೇಳ್ತಾ ಇದಾರೆ ಗೆಳೆಯರೇ. ಭಾರತದ ಗೌರ್ಮೆಂಟ್ ಗೆ ಈ ಒಂದು ಲೆಟರ್ ನಲ್ಲಿ ತಮ್ಮ ಒಂದು ಪ್ಲಾನ್ ಗಳ ಬೆಲೆಗಳನ್ನು ತುಂಬಾ ದುಬಾರಿ ಮಾಡಬೇಕಂತ ಕೂಡ ಕೇಳಿಕೊಳ್ತಾ ಇದಾರೆ ಗೆಳೆಯರೇ. ಈಗ ಈ ರೀತಿಯಲ್ಲಿ ಐಡಿಯಾ ವೋಡಾಫೋನ್ ಭಾರತದ ಒಂದು ಗೌರ್ಮೆಂಟ್ ಗೆ ಒಂದು ಲೆಟರ್ ಅನ್ನು ಬರೆದಿದ್ದಾರೆ ಗೆಳೆಯರೇ. ಮತ್ತು ಇಷ್ಟೆಲ್ಲ ಒಂದು ಪಾಯಿಂಟ್ಸ್ ಗಳನ್ನು ಮೇನ್ ಆಗಿ ಮೆನ್ಷನ್ ಕೂಡ ಮಾಡಿದ್ದಾರೆ ಗೆಳೆಯರೇ. ಈಗ ನೀವು ಇದರ ಬಗ್ಗೆ ಏನು ಅನ್ಕೊಂತೀರಾ, ನಿಮ್ಗೆ ಈ ಒಂದು ಪಾಯಿಂಟ್ಸ್ ಗಳು ಇಷ್ಟ ಆಯ್ತೋ ಇಲ್ವೋ ಅಂತ ಹೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತು ಹಾಗೆ ಐಡಿಯಾ ವೋಡಾಫೋನ್ ಭಾರತದಲ್ಲಿ ಇರಬೇಕೋ ಬೇಡವೋ ಅಂತೇಳಿ ಅದನ್ನು ಕೂಡ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ಒಂದು ವಿಡಿಯೋನ ಈಗಲೇ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ ಈ ಒಂದು ವಿಷಯ. ಅದಕ್ಕೆ ಈಗಲೇ ಶೇರ್ ಮಾಡಿ ಮತ್ತು ಇಂಥ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಗನ್ನು ಕ್ಲಿಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸಿದ್ದೀನಿ. ನೋಡೋದಕ್ಕಾಗಿ ಧನ್ಯವಾದಗಳು.